ಇಲ್ಲ ಆ ರೀತಿಯ ಯಾವುದೇ ಮಾಹಿತಿಗಳನ್ನು ಅವರು ಊರಾಗಲಿ ಇಂಥವೆಲ್ಲ ನಾವು ಹೇಳಲಿಕ್ಕೆ ಬರೋದಿಲ್ಲ, ತಪ್ಪಾಗ್ತದೆ ಕಾನೂನಲ್ಲಿ. ಇಂಥ ಪೊಲೀಸ್ ಸ್ಟೇಷನಲ್ಲಿ ಪ್ರಕರಣ ವರದಿಯಾಗಿದೆ, ನಂತರದ ಎಲ್ಲ ರೀತಿಯ ಕ್ರಮಗಳನ್ನು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಗೊಳ್ತಾ ಇದ್ದಾರೆ. ರೇಪ್ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದೇ ರೀತಿ ಎಫ್ ಐ ಆರ್ ಆಗಿದೆ. ತನಿಖೆ ಮಾಡ್ತಕ್ಕಂಥದ್ದು ತನಿಖೆ ನಂತರ ಏನು ಹೊರಗಡೆ ಬರ್ತದೆ ಅಂತದ್ದು ನಂತರದ ವಿಷಯ. ಇಲ್ಲ, ಪ್ರತಿ ಪ್ರಕರಣದಲ್ಲಿ ಏನು ಮ್ಯಾಂಡೇಟರಿ ಮಾಡಬೇಕಾಗ್ತದೆ ನಾವು ಅದನ್ನು ಮಾಡ್ತೇವೆ. ತನಿಖೆ ನಂತರ ಸತ್ಯ ಏನು ಹೊರಗಡೆ ಬರ್ತದೆ ಅದು ಹೊರಗಡೆ ಬರ್ತದೆ. ನಾವು ಸತ್ಯ ಇದೆ ಅಂತ ಪ್ರೂವ್ ಮಾಡಲಿಕ್ಕೆ ಹೋಗಬಾರ್ದು, ಆ ಥರ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವರು ಸಂತ್ರಸ್ತರು ಕೊಟ್ಟ ನಂತರ ತಕ್ಷಣ ಅವರಿಗೆ ನಾವು ಕೇರ್ ಕೊಡ್ತಕ್ಕಂಥದ್ದು, ಅವರ ಮಾತುಗಳ ಆಧಾರದ ಮೇಲೆ ನಾವು ತನಿಖೆ ನಡೆಸ್ತಕ್ಕಂಥದ್ದು, ಇದು ನಮ್ಮ ಪ್ರೊಫೆಷ್ನಲ್ ಆಗಿ ನಾವು ಮಾಡ್ತಕ್ಕಂಥ ಕೆಲಸ. ನಂತರ ಸತ್ಯ ಏನು ಹೊರಗಡೆ ಬರ್ತದೆ ಬರ್ತದೆ. ಇಲ್ಲ, ಇನ್ನು ಉಳಿದ ಎರಡು ಏನು ಸೆನ್ಸೇಷನಲ್ ಪ್ರಕರಣಗಳಾಗಿತ್ತು ಅದರ ತನಿಖೆಗಳಿಗೆ ಸಂಬಂಧಪಟ್ಟಂಗೆ ನಾವು ತನಿಖೆ ಮುಗಿದ ನಂತರ ನಿಮಗೆ ಮಾಹಿತಿ ಕೊಡ್ತೇವೆ. ಸಾಕಷ್ಟು ಮಾಹಿತಿ ನಿಮಗೆ ಆಲ್ರೆಡಿ ಸಿಕ್ಕಿದೆ. ತನಿಖೆ ಕೂಡ ಬಹಳಷ್ಟು ವೇಗವಾಗಿ ಹಲವಾರು ತಂಡಗಳು ಮಾಡ್ತಾ ಇದ್ದಾವೆ. ಮುಗಿದ ನಂತರ ಯಾವ ಮಾಹಿತಿಯನ್ನು ನಾವು ಕೊಡಲಿಕ್ಕೆ ಸಾಧ್ಯ ಇದೆ ಅದನ್ನು ಕೊಡ್ತೇವೆ.